ಎಲ್ಲ ಸ್ಪರ್ಧಾ ಮಿತ್ರರಿಗೂ ಕೂಡ ನಮ್ಮ ಚಾನಲ್ಗೆ ಮತ್ತೆ ಸ್ವಾಗತ. ನಾನು ಇವತ್ತಿನ ಒಂದು ಈ ವಿಡಿಯೋದಲ್ಲಿ 22/11/2020 ನಡೆದಿರುವಂತಹ KSRP ಎಕ್ಸಾಮ್ನ ಗ್ರೇಸ್ ಮಾರ್ಕ್ಸ್ ಏನಾದರೂ ಕೊಡ್ತಾರಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ ಕ್ಲಿಕ್ ಮಾಡ್ಕೊಳ್ಳಿ. ಹೀಗೆ ಮಾಡುವುದರಿಂದ ನಾನು ಅಪ್ಲೋಡ್ ಮಾಡುವಂತಹ ಯಾವುದೇ ವಿಡಿಯೋ ನೀವು ಮಿಸ್ ಮಾಡದೆ ತಪ್ಪದೇ ನೋಡಬಹುದು. ಯಾಕೆ ಅಂತ ಅಂದರೆ ನಾನು KSRP ರಿಲೇಟೆಡ್ ಎಲ್ಲ ವಿಡಿಯೋನ ನಾನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವಂತಹ ಪ್ರಯತ್ನವನ್ನು ಮಾಡುತ್ತಾ ಹೋಗುತ್ತೇನೆ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, KSRP ಎಕ್ಸಾಮ್ 22/11/2020 ನಡೆದಿರುವಂತಹದ್ದು. ಆದರೆ ಅದಕ್ಕೆ ಎರಡು ಕ್ವಶನ್ಸ್ ಅಂತ ಅಂದರೆ ಎರಡು ಕ್ವಶನ್ಸು ಅಂದರೆ ಪ್ರಶ್ನೆಗಳು ತಪ್ಪಾಗಿ ಬಂದಿವೆ ಅಂತ ಅಂದರೆ ಏನಾದರೂ ತಪ್ಪಾಗಿದೆ ಅಂತ ಅಂದರೆ ಸ್ವಲ್ಪ ತಪ್ಪಾಗಿವೆ. ಆ ತಪ್ಪಾಗಿರೋ ಪ್ರಕಾರ ಏನಾದರೂ ಗ್ರೇಸ್ ಮಾರ್ಕ್ಸ್ ಬರುತ್ತಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಬನ್ನಿ ಫ್ರೆಂಡ್ಸ್, ಮೊದಲನೇ ಪ್ರಶ್ನೆಗೆ, ಹಾಗಾದರೆ ಯಾರಿಗೆ ಕೊಡ್ತಾರೆ ಯಾರಿಗೆ ಕೊಡಲ್ಲ? ಗ್ರೇಸ್ ಮಾರ್ಕ್ಸ್ ಅಂತೂ ಬರುತ್ತೆ, ಎರಡು ಕ್ವಶನ್ಸ್ಗೆ ಗ್ರೇಸ್ ಮಾರ್ಕ್ಸ್ ಬರುತ್ತೆ. ಹಾಗಾದರೆ ಯಾರಿಗೆ ಕೊಡ್ತಾರೆ ಯಾರಿಗೆ ಕೊಡಲ್ಲ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಫ್ರೆಂಡ್ಸ್, ನೀವು ಆ ಗ್ರೇಸ್ ಮಾರ್ಕ್ಸ್ ಕ್ವಶನ್ನ ನೀವೇನಾದರೂ ಅಟೆಂಡ್ ಮಾಡಿದರೆ ಮಾತ್ರ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡಲಾಗುತ್ತೆ, ಇಲ್ಲ ಅಂತ ಅಂದರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುವುದಿಲ್ಲ. ಯಾರ್ಯಾರು ಗ್ರೇಸ್ ಮಾರ್ಕ್ಸ್ ಕ್ವಶನ್ನ ನೀವು ಅಟೆಂಡ್ ಮಾಡಿರ್ತೀರ ಅಂತಂದರೆ ಏನಾದರೂ ಒಂದು ಅಟೆಂಡ್ ಮಾಡಿ ಅದನ್ನು ಏನಾದರೂ ಕ್ಲಿಕ್ ಮಾಡಿ ಬಂದಿದ್ದೀವಿ ಅಂತ ಅಂದರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ನೀವು ಯಾರು ಅಟೆಂಡ್ ಮಾಡಿಲ್ವಲ್ಲ ಅವರಿಗೆ ಗ್ರೇಸ್ ಮಾರ್ಕ್ಸ್ ಕೊಡುವುದಿಲ್ಲ ಅಂತಲೇ ಹೇಳ್ಬೋದು. ಹಾಗಾದರೆ ಎಷ್ಟು ಕ್ವಶನ್ಸ್ಗೆ ಗ್ರೇಸ್ ಮಾರ್ಕ್ಸ್ ಬರ್ತವೆ ಅಂತ ಅಂದರೆ ಎರಡು ಕ್ವಶನ್ಸ್, ಮ್ಯಾಕ್ಸಿಮಮ್ ಎರಡು ಕ್ವಶನ್ಸ್ ತಪ್ಪಾಗಿ ಬಂದಿರುವಂಥದ್ದು. ಹಾಗಾಗಿ ಎರಡು ಕ್ವಶನ್ಸ್ಗೆ ಗ್ರೇಸ್ ಮಾರ್ಕ್ಸ್ ಬರುವ ಚಾನ್ಸಸ್ ತುಂಬ ಇರುವಂಥದ್ದು. ಹೌದು ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ, ಬರುತ್ತೇವೆ ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡಿ ಫ್ರೆಂಡ್ಸ್, ನೀವೇನು ನಮ್ಮ ಚಾನಲ್ನ ಈವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಗ್ರೇಸ್ ಮಾರ್ಕ್ಸ್ ಕ್ವಶನ್ ಯಾವ್ದು ಅಂತ ಹೇಳುತ್ತೇನೆ. ಆ ವಿಡಿಯೋ ನೀವು ನೋಡಬೇಕಂತ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ ಕ್ಲಿಕ್ ಮಾಡ್ಕೊಳ್ಳಿ. ಬರುತ್ತೇವೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.